ಚಿತ್ರದುರ್ಗದ ಮನೆಯೊಂದರಲ್ಲಿ 5 ಅಸ್ಥಿ ಪಂಜುರ ಪತ್ತೆಯಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪೋಸ್ಟ್ ಮಾರ್ಟಮ್ ಅನ್ನು ವೈದ್ಯಕೀಯ ಸಿಬ್ಬಂದಿಗಳು ನಡೆಸ್ತಾರೆ. ಶವ ಗುರುತು ಪತ್ತೆ ಆಗ್ಬೇಕು, ಹಾಗಾಗಿ ಆ ಒಂದು ಅಸ್ಥಿ ಪಂಜುರಗಳಿಗೆ DNA ಟೆಸ್ಟ್ ನಡೆಸುವ ಸಾಧ್ಯತೆ ಕೂಡ ಇದೆ. GMIT ಆವರಣದಲ್ಲಿರುವ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಇದು ಅದರಲ್ಲೆಲ್ಲವೂ ಕೂಡ ಗೊತ್ತಾಗುತ್ತೆ, ಅನಾರೋಗ್ಯದಿಂದ ಸಾವನ್ನಪ್ಪಿರುವಂತದ್ದ, ಆತ್ಮಹತ್ಯೆನ ಅಥವಾ ಕೊಲೆ ಏನಾದರೂ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಮುಖಾಂತರ ಸತ್ಯಾಂಶ ಬಯಲು ಬರು ಹೊರಗೆ ಅಂದ್ರೆ ಸತ್ಯಾಂಶ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುವ ಸಾಧ್ಯತೆ ಇದೆ. ವಿಷ ಅಥವಾ ಸನೇಟ್ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬಹುದು ಅಂತ ಶಂಕೆ ಇದೆ. ಯಾವುದು ಕೂಡ ಹಿಂಗೆ ಅಂತ ಹೇಳಕ್ ಆಗ್ತಿಲ್ಲ, ಯಾಕಂದ್ರೆ ಒಂದ್ 3-4 ವರ್ಷಗಳ ಹಿಂದೆಯೇ ಆ 5 ಕೂಡ ಮೃತಪಟ್ಟಿರ್ಬಹುದು ಅನ್ನೋ ಅನುಮಾನವೂ ಇದೆ. ಇನ್ನೊಂದು ಪ್ರಶ್ನೆ, ಇಷ್ಟು ದಿನಗಳಾದ್ರೂ ಕೂಡ, ಇಷ್ಟು ವರ್ಷಗಳಾದ್ರೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ನೆಂಟರಿಷ್ಟರಿಗೆ ಅನುಮಾನ ಬರ್ಲಿಲ್ವಾ? ಅದು ಕೂಡ ಗೊತ್ತಿಲ್ಲ. ಎನಿವೇ, ಇವತ್ತು ಒಂದು ಪೋಸ್ಟ್ ಮಾರ್ಟಮ್ ಆಗ್ಬಿಟ್ರೆ ಆ 5 ಸಂಬಂಧಪಟ್ಟಂತೆ ಅದು ಕೊಲೆನ ಆತ್ಮಹತ್ಯೆನ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿದ್ಯುತ್ ತಂತಿ ತಗಲಿ ಮಾನ್ಯ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿದ್ಲಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವರ್ತೂರು ಪೊಲೀಸರು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಸ್ಕಾಂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಅಪಾರ್ಟ್ಮೆಂಟ್ ಒಳಗಿನ ಸ್ವಿಮ್ಮಿಂಗ್ ಪೂಲ್ ಬಳಿ ವಿದ್ಯುತ್ ತಂತಿ ತಗುಲಿ ಬಾಲಕಿ ಸಾವನ್ನಪ್ಪಿದ ಆರೋಪ ಕೇಳಿಬಂದಿದ್ದು. ಮೃತ ಬಾಲಕಿ ಮಾನ್ಯ ಶವ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆ ನಂತರ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡೋಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶಹಾಪುರದ ಪಡಿತರ ಅಕ್ಕಿ ಕಳ್ಳಾಟಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿದೆ. BJP ಮುಖಂಡ ಮಣಿಕಂಠ ರಾಠೋಡ್ ಏನಿದ್ದಾರೆ, ಅವರ ಸಹೋದರನ ರೈಸ್ ಮಿಲ್ನಲ್ಲಿ ಸುಮಾರು 700 ಹೆಚ್ಚಿನ ಕ್ವಿಂಟಲ್ ಅಕ್ಕಿಯನ್ನ ಸೀಜ್ ಮಾಡಲಾಗಿದೆ. ಇದೀಗ ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ಗೆ ಸೇರಿದಂತಹ ರೈಸ್ ಮಿಲ್ ಇದು. ಪಾಲಿಶ್ ಮಾಡಿದ 630 ಕ್ವಿಂಟಲ್ ಪಡಿತರದ ಜೊತೆಗೆ 700 ಕ್ವಿಂಟಲ್ ಅನ್ನು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ಗೆ ಸೇರಿದ ರೈಸ್ ಮಿಲ್ ಗುರುಮಠಕಲ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಅಂತ ರೈಸ್ ಮಿಲ್ನ ಹೆಸರು, ಅಲ್ಲಿರುವ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ. ಪಾಲಿಶ್ ಮಾಡಿದ 630 ಕ್ವಿಂಟಲ್ ಜೊತೆಗೆ ಇನ್ನೊಂದು 700 ಕ್ವಿಂಟಲ್ ಅನ್ನು ವಶಕ್ಕೆ ಪಡೆದಿದ್ದು ಸುರಪುರ DYSP ಜಾವೇದ್ ಇನಾಮ್ದಾರ್ ನೇತೃತ್ವದಲ್ಲಿ ರೈಡ್ ಮಾಡಲಾಗಿತ್ತು. ಇದೀಗ ರಾಜು ರಾಠೋಡ್ಗೆ ಅಕ್ಕಿ ಮಾರಾಟ ಮಾಡಿರುವುದಾಗಿ ಬಂಧಿತರು ಹೇಳಿದರು. ಕಳೆದ 15 ದಿನಗಳಿಂದ ರಾಜು ರಾಠೋಡ್ ತಲೆಮರೆಸಿಕೊಂಡಿದ್ದಾರೆ. ಇದೀಗ ಆತನ ಬಂಧನಕ್ಕೆ ಪೊಲೀಸರು ಬಲೆ ಕೂಡ ಬೀಸಿದ್ದಾರೆ. ಒಂದು ಕಡೆ ಶಹಾಪುರದ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತಲೆಮರೆಸಿಕೊಂಡಿರುವಂಥದ್ದು, ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಂಧಿತರು ಈತನ ಹೆಸರನ್ನೇ ಹೇಳಿದರು, ಇಲ್ಲಿಗೆ ಹೋಗಿ ಮಾರಿದ್ದೀವಿ ಅಂತ ಕೂಡ ಹೇಳಿದರು. ಹಾಗಾಗಿ ರೈಡ್ ಮಾಡ್ತಾ ಇದ್ದಂತೆ ಆ ರೈಸ್ ಮಿಲ್ನಲ್ಲಿದ್ದ 700 ಅಕ್ಕಿಯ ಜೊತೆಗೆ 700 ಕ್ವಿಂಟಲ್ ಅಕ್ಕಿಯ ಜೊತೆಗೆ ಉಳಿದಂತಹ ಅಕ್ಕಿಯನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ.